ಹಾಯ್ ಅಮ್ಮ. ಹಾಯ್ ಶ್ರದ್ಧಾ. ಇವತ್ತೊಂದು ಕ್ವಿಕ್ ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೇನೆ ನಾನು. ಬೆಳಗ್ಗೆ ಮೂಲಂಗಿ ಪರಾಟಕ್ಕೆ ಹಿಟ್ಟು ಕಲಸಿದಾಗ ಸ್ವಲ್ಪ ಉಳಿದಿತ್ತು, ಅದರಲ್ಲಿ ಎರಡು ಚಪಾತಿ ಮಾಡಿ ಇಟ್ಕೊಂಡಿದ್ದೇನೆ. ಅದರಲ್ಲಿ ಪನ್ನೀರ್ ರೋಲ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಬಾಣಲೆಗೆ ಒಂದು ಎರಡು ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಬೆಣ್ಣೆ ಬದಲು ತುಪ್ಪ ಅಥವಾ ಎಣ್ಣೆ ಕೂಡ ಹಾಕೊಂಡು ಮಾಡಬಹುದು. ನಾನು ಮೊದಲು ಮಶ್ರೂಮ್ ಹಾಕಿ ಸ್ವಲ್ಪ ಹುರ್ಕೊಳ್ತೇನೆ, ಯಾಕಂದರೆ ಮಶ್ರೂಮ್ ನೀರು ಬಿಡ್ತದೆ ಬೇಯುವಾಗ. ಹಾಗಾಗಿ ಅದನ್ನ ಮೊದಲು ಹಾಕಿ ಸ್ವಲ್ಪ ಹೊತ್ತು ಹುರಿದು ಅದು ನೀರು ಸ್ವಲ್ಪ ಒಣದಾದ ಮೇಲೆ ಉಳಿದ ತರಕಾರಿ ಹಾಕೋತೇನೆ ನಾನು. ಈಗ ಬೆಣ್ಣೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು, ನಂತರ ಉಳಿದೆಲ್ಲ ತರಕಾರಿ ಹಾಕಿದ ಮೇಲೆ ಅದು ಸರಿ ಆಗ್ತದೆ. ಸ್ವಲ್ಪ ಹೊತ್ತು ಇದನ್ನು ಹೀಗೆ ಹುರ್ಕೊಳ್ತೇನೆ. ಮತ್ತು ನಾನು ಉರಿನ ದೊಡ್ಡದಿಟ್ಟಿದೆ, ದೊಡ್ಡ ಉರಿಯಲ್ಲಿ ಇಟ್ಟು ಕೂಡಲೇ ಬೇಗ ನೀರಿನ ತೇವಾಂಶ ಹೋಗ್ತದೆ, ಹಾಗಾಗಿ ನಾನು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಮತ್ತು ನನಗೆ ಇದೀಗ ಬೇಗ ಆಗಬೇಕು, ಕ್ವಿಕ್ ರೆಸಿಪಿ ಅಲ್ವಾ. ಸೊ ಕ್ವಿಕ್ ರೆಸಿಪಿ ಎಪಿಸೋಡಲ್ಲಿ ನಾವು ಬರೀ ಬೇಗ ಆಗುವಂಥ ಅಡುಗೆನೇ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಸ್ವಲ್ಪ ಊರಿನ ಸಣ್ಣದು ಮಾಡಿದ್ದೇನೆ ನಾನು. ಈಗ ಇದಕ್ಕೆ ನಾನು ಕ್ಯಾಬೇಜನ್ನು ನಾನು ತೆಳ್ಳಗೆ ಹೀಗೆ ಶೆಡ್ ಮಾಡಿ ಇಟ್ಕೊಂಡಿದ್ದೇನೆ. ಇಂತಿಷ್ಟೇ ಮೆಜರ್ಮೆಂಟ್ ಅಂತ ಏನೂ ಇಲ್ಲ, ಯಾವ ತರಕಾರಿ ನಿಮಗೆ ಜಾಸ್ತಿ ಬೇಕೋ ಅದನ್ನು ಜಾಸ್ತಿ ಹಾಕ್ಕೊಳ್ಬೋದು. ನಾನೊಂದು ಅರ್ಧ ಕಪ್ ಆಗಿಷ್ಟು ಇದೆ ಕ್ಯಾಬೇಜು. ಹಾಗೆಯೇ ಕ್ಯಾಪ್ಸಿಕಮ್, ಒಂದು ದೊಡ್ಡ ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೇನೆ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಯಾವ ಮಕ್ಕಳು ತರಕಾರಿಗಳೆಲ್ಲ ಕೆಲವೊಂದು ವೆರೈಟಿ ತಿನ್ನೋದಿಲ್ಲ, ಹಠ ಮಾಡ್ತಾರೆ ನೋಡಿ, ಅಂಥ ಮಕ್ಕಳಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ತರಕಾರಿಗಳನ್ನೆಲ್ಲ ಚಪಾತಿ ಒಳಗಡೆ ಹೈಡ್ ಮಾಡಿ ಕೊಡಬೇಕು. ರೋಲ್ ಮಾಡಿ ಕೊಟ್ಟಾಗ ಅವರಿಗೆ ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ, ಚಪಾತಿ ಒಳಗಡೆ ಖುಷಿಯಲ್ಲಿ ತಿಂತಾರೆ. ಟೊಮ್ಯಾಟೊ ಕೆಚಪ್ ಸ್ವಲ್ಪ ಉದ್ದಿ ಕೊಟ್ಟರಂತೂ ಅವರಿಗೆ ಅದೇ ಎಲ್ಲ ಮೇನ್ ಕಾಣ್ತದೆ, ಒಳಗಡೆ ಇರೋ ತರಕಾರಿ ಕಾಣೋದಿಲ್ಲ. ತೊಗೊಂಡು ತಿಂತಾರೆ ಅವರು, ಒಂದೊಂದು ರೋಲ್ ತಿಂದರೆ ಸಾಕಾಗ್ತದೆ. ಸ್ವಲ್ಪ ಸಂಜೆ ಸ್ವಲ್ಪ ಲೇಟಾಗಿ ತಿಂದ್ರಂತೂ ಅದನ್ನೇ ಡಿನ್ನರ್ ಥರನೇ ಸ್ನ್ಯಾಕ್ ಕಮ್ ಡಿನ್ನರ್ ಆಗಿ ಬಿಡ್ತದೆ. ಇದೀಗ ಸ್ವಲ್ಪ ಹೊತ್ತಿಗೆ ಹುರಿದಿದ್ದೇನಲ್ಲ, ಈಗ ನಾನಿದು ಪನ್ನೀರ್ ಒಂದು 60 ಗ್ರಾಮ್ಸ್ ಆಗುವಷ್ಟಿದೆ ನೋಡಿ. ಹೀಗೆ ನಾನು ಉದ್ದಕ್ಕೆ ಎತ್ಕೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹೆಚ್ಚಿರೋದೆಲ್ಲ. ಈಗ ಒಮ್ಮೆ ಇದನ್ನ ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಈಗ ಇದಕ್ಕೆ ನಮಗೆ ಏನು ಮಸಾಲೆ ಬೇಕೋ ಅದನ್ನ ಮಾತ್ರ ಹಾಕ್ಕೊಂಡ್ರೆ ಸಾಕು, ಇಂಥದ್ದೇ ಹಾಕಬೇಕಂತಿಲ್ಲ. ನಾನು ತುಂಬ ಸಿಂಪಲ್ಲಾಗಿ ಇಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಸ್ವಲ್ಪ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಬೋದು. ತುಂಬ ಖಾರ ಬೇಡ ಅಂತಿದ್ರೆ ಖಾರದ ಪ್ರಮಾಣ ಕಡಿಮೆ ಮಾಡ್ಬೋದು. ಇನ್ನು ಇನ್ನೊಂದ್ಸರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಬೇಕಿದ್ರೆ ಇದು ಆಫ್ ಮಾಡಿ ಆದ್ಮೇಲೆ ಸ್ವಲ್ಪ ಚೀಸ್ ಕೂಡ ತುಂಬ ಹಾಕ್ಕೊಳ್ಬಹುದು, ಪನ್ನೀರ್ ಇರೋದ್ರಿಂದ ನಾನು ಚೀಸ್ ಹಾಕ್ತಾ ಇಲ್ಲ. ಇದೀಗ ಆಗಿದೆ, ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ, ಇದನ್ನ ಈಚೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಚಪಾತಿ ಮಾಡಿ ಇಟ್ಕೊಂಡಿದ್ದೇನೆ ಈಗಾಗಲೇ. ಚಪಾತಿ ಮೇಲ್ಗಡೆ ಬೇಕಿದ್ರೆ ಟೊಮ್ಯಾಟೊ ಕೆಚಪ್ ಹಾಕ್ಬೋದು, ನಾನು ಹಾಕ್ತಾ ಇಲ್ಲ. ಮತ್ತು ಸ್ವಲ್ಪ ಗ್ರೀನ್ ಚಟ್ನಿ ಬೇಕಿದ್ರೆ ಹಾಕ್ಕೊಳ್ಬೋದು, ನಾನು ತುಂಬ ಸ್ವಲ್ಪ ಹಾಕ್ತಾ ಇದ್ದೇನೆ, ಆಪ್ಷನಲ್ ಇದು. ಟೊಮ್ಯಾಟೊ ಕೆಚಪ್ ಮಕ್ಕಳಿಗೆ ಯಾವುದಿಷ್ಟ ಅದು ನೋಡ್ಕೊಂಡು ಹಾಕ್ಕೊಳ್ಬೋದು. ಬೇಕಿದ್ರೆ ಹಸಿ ಈರುಳ್ಳಿನ ಹೆಚ್ಚಿ ಹಾಕ್ಬೋದು, ಟೊಮ್ಯಾಟೊ ಹೆಚ್ಚಿ ಇಟ್ಕೊಳ್ಬೋದು. ಮಾಡಿದರೆ ಬರೀ ಸ್ನ್ಯಾಕ್ಸ್ ಅಂತ ಅಲ್ಲ, ಡಿನ್ನರಿಗೂ ಕೂಡ ಆಗ್ತದೆ. ಇದು ಇನ್ನೊಂದು ರೋಲ್ ಮಾಡಿಕೊಂಡು ತಿನ್ಬೋದು, ಸಿಂಪಲ್ಲಾಗಿ ಹೀಗೆ ರೋಲ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡಾದರೂ ತಿನ್ಬೋದು, ಅಥವಾ ಬೇಕಿದ್ರೆ ಹೀಗೆ ಕೆಳಗಡೆ ಫಾಯಿಲ್ ಶೀಟ್ ಸುತ್ತಿ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಮಾಡಿ ಕೂಡ ತಿನ್ಬೋದು. ನಾನು ಒಂದು ರೋಲಿಗೆ ಮಾತ್ರ ಫಾಯಿಲ್ ಶೀಟ್ ಸುತ್ತಿದ್ದೇನೆ, ಇದು ಆಪ್ಷನಲ್, ಇದು ಹಾಕಿ ಬೇಕಂತಿಲ್ಲ. ಅದೇ ಹಿಡ್ಕೊಂಡು ತಿನ್ನಲಿಕ್ಕೆ ಸ್ವಲ್ಪ ಆರಾಮಾಗ್ತದೆ. ಕ್ವಿಕ್ ಆ್ಯಂಡ್ ಈಸಿ ಪನ್ನೀರ್ ರೋಲ್ ರೆಡಿ ಆಗಿದೆ. ಪನ್ನೀರ್ ಆ್ಯಂಡ್ ಮಿಕ್ಸ್ಡ್ ವೆಜಿಟೇಬಲ್ ರೋಲ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟವಾದ ಯಾವುದೇ ತರಕಾರಿಗಳನ್ನ ಇದರೊಳಗೆ ಹಾಕ್ಕೊಳ್ಬೋದು. ಯಾವ ತರಕಾರಿ ಬೇಗ ಬೇಯ್ತದೆ ಮತ್ತು ಯಾವುದನ್ನು ಸ್ವಲ್ಪ ನಾವು ಹಸಿಯಾಗಿ ತಿನ್ಬೋದು ಅಂಥ ತರಕಾರಿಗಳ ಮಿಶ್ರಣ ನಮ್ಮ ಹಾಕಿ ನಾವು ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತು ಇದನ್ನು ಬರೀ ಸ್ನ್ಯಾಕ್ ಅಂತೇಳಿ ಅಲ್ಲ, ಡಿನ್ನರ್ಗೂ ಕೂಡ ನಾವು ರೋಲ್ ಸ್ವಲ್ಪ ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಈ ಥರ ರೋಲ್ ಮಾಡಿದರೆ ಒಂದು ರೋಲ್ ತಿಂದರೆ ಸಾಕಾಗ್ತದೆ ಡಿನ್ನರ್ಗೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟವಾದ ಚೇಂಜಸ್ನ ಇಲ್ಲಿ ಒಳಗಡೆ ಸ್ಟಫಿಂಗಲ್ಲಿ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ಕ್ವಿಕ್ ಪನ್ನೀರ್ ರೋಲ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ.